ನಮಸ್ತೆ ಅಹೋರಾತ್ರ ಅವರಿಗೆ. ಏನ? ಹಲೋ, ನನ್ನ ಹೆಸರು ಕುಮಾರಸ್ವಾಮಿ ಅಂತ ಹೇಳಿ, ನಮ್ದು ಚಿತ್ರದುರ್ಗ. ಅದೇ ಕೆಲವೊಂದು ವಿಚಾರಗಳು ಫೇಸ್ಬುಕ್ ಮುಖಪುಟದಲ್ಲೇ ನಿಮ್ ಬಗ್ಗೆ ಬಹಳ ಕೆಟ್ಟದಾಗಿ ವಿಚಾರಗಳು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಕ್ಲಿಯರಿಫಿಕೇಶನ್ಗೋಸ್ಕರ ನಾನು ಮಾತಾಡೋಣ ಅಂತೇಳಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನೀವು ಮಾಡ್ತಿರೋ ಕೆಲವು ಇತಿಹಾಸಗಳ ಬಗ್ಗೆ ಕೆದಕುವಂತ ಕೆಲಸ ಮಾಡ್ತಿರಲ್ಲ, ಬಹಳ ಅತ್ಯುತ್ತಮವಾಗಿದೆ. ಬಟ್ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಅವ್ರ ಮೇಲೆ ಮಾಡುತ್ತಿರೋದು, ಅವರು ನೀವು ನಿಮ್ ಮೇಲೆ ಮಾಡ್ತಿರೋ ಪ್ರತಿ ಆರೋಪಗಳು ನೋಡಿದ್ರೆ ನನಗೆಲ್ಲ ಒಂಥರ ಮುಜುಗರ ಅನ್ಸುತ್ತೆ. ಹೌದಾ? ಇದು ಸಮಾಜಕ್ಕೋಸ್ಕರ ಒಬ್ಬಂಟಿ ಹೋರಾಟ ಬಿಡಿ ನೋಡಿ, ತುಂಬಾ ಸಂತೋಷ ನೋಡಿ. ಈ ಕಾಲದಲ್ಲಿ ಬಂಗಾರು ಸಾಮಾಜಿಕ ಜಾಲತಾಣ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ಇವರು ಸಾಮಾಜಿಕ ಜಾಲತಾಣದಲ್ಲಿ, ನಾವು ನಮ್ಮ ಹಿಂದೂ ಧರ್ಮದ ತತ್ವ ಸಿದ್ಧಾಂತ ಪ್ರಕಾರ ಯಾವುದೇ ಧರ್ಮ, ನೀವು ಇಲ್ಲಿ ಧರ್ಮನೇ ಮಾತಾಡ್ಬಿಡಿ, ಎಲ್ಲ ಧರ್ಮ ಇರೋದ್ ವಿಚಾರ. ನಮ್ಮ ನಾನ್ ಪಾಲಿಸೋ ಧರ್ಮ ಹಿಂದೂ ಧರ್ಮ. ಅದ್ರ ತತ್ವ ಸಿದ್ಧಾಂತ ಪ್ರಕಾರ ನಾವು ಯಾವ್ದೇ ಒಂದು ಹೆಣ್ಣನ್ನ ಹೆಂಡತಿ ಬಿಟ್ಟು ಯಾವ್ದೇ ಹೆಣ್ಣು ಹೆಂಡತಿನ ಆಗಿರ್ಬೋದು, ನಾವು ಎರಡನೇ ತಾಯಿ ಅಂತ ನಾವು ದೃಷ್ಟಿಯಿಂದ ನೋಡೋರು, ಮಾತೃ ಸ್ವರೂಪ ದೃಷ್ಟಿಯಿಂದ ನೋಡ್ತೀವಿ. ಯಾವ್ದೇ ಹೆಣ್ಣಾದ್ರೂ ನಾವು ಮಾತೃ ಸ್ವರೂಪ ದೃಷ್ಟಿಯಿಂದ ನೋಡೋದು ನಮ್ಮ ಮೊದಲ ತತ್ವ ಸಿದ್ಧಾಂತ. ಬೇಸರ ಆದ್ರೆ ದಯವಿಟ್ಟು ಕ್ಷಮಿಸಿ. ಇಲ್ಲ ಇಲ್ಲ, ದೇವರಾಣಿಗೂ ಬೇಸರ ಇಲ್ಲ, ನಂಗೆ ತುಂಬಾ ಇಷ್ಟ ಆಗ್ತಿದೆ ನೀವು ಮಾತಾಡೋ ಶೈಲಿ. ಅವರ ಹತ್ರದ ಬಗ್ಗೆ ಹೇಳ್ಬೇಕಂದ್ರೆ ಅತ್ಯುತ್ತಮವಾದಂತ ವ್ಯಕ್ತಿ, ಆಮೇಲೆ ನಮ್ಮ ಜಗತ್ತಿನಂತ ಜಾತಿ ಕುಲ ಮತವನ್ನೆಲ್ಲ ಎಲ್ಲವನ್ನ ತೊರೆದು ಆಗಿರೋ ಅನಾಹುತಗಳನ್ನೆಲ್ಲ ಸರಿಪಡಿಸಿಕೊಂಡು ಇವಾಗ ತಾನೇ ಚೇತರಿಸ್ಕೊಳ್ತಾ ಇರೋ ಧರ್ಮದಲ್ಲಿ ಮತ್ತೆ ಹೆಣ್ಣ ನಿಂದನೆಗಳು ಬಂದು, ನಿಮಗ್ ಗೊತ್ತಾ, ನಾ ಹೇಳಬಾರದು. ಆ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಆಡಿಯೋ ಮಾಡಿದ್ದೆ, ನೀವು ಕೇಳೋ ಗೊತ್ತಿಲ್ಲ, ನೀವು ಕೇಳಿ ಮತ್ತೆ ಫೋನ್ ಮಾಡಿ. ಆಕ್ಚುಲಿ ಇವನು ಮುಂಬೈಗೆ ಬಂದಿದ್ದೆ, ಇಂತಹ ಮಹಾಪುರುಷರನ್ನೆಲ್ಲ ಹುಡುಕಿ 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 ಅವರ ಇಟ್ಟ ಹೆಜ್ಜೆಗಳನ್ನೆಲ್ಲ ಅಧ್ಯಯನ ಮಾಡಲು. ಇಷ್ಟು ಸಾಮಾಜಿಕ ಜಾಲತಾಣದಲ್ಲಿ ನಾವು ಇವತ್ತು ಪೋಸ್ಟ್ ಹಾಕಿದ್ರೆ ನಾಳೆ ನೋಡೋ, ಈ ಸಂದರ್ಭದಲ್ಲಿ ಏನಾದ್ರೂ ಅಂಬೇಡ್ಕರ್ ಅವರು ಇದ್ದಿದ್ರೆ ವಿಶ್ವ ಎಲ್ಲ ಅಪ್ಯಾಕ್ಟೈಡ್ ಪಾಲಿಸಿ ಇಲ್ದಂಗ್ ಮಾಡ್ಬಿಡ್ತಿದ್ರು. ಇಷ್ಟೊತ್ತಿಗೆ ವಿಶ್ವನೆಲ್ಲ ಶುದ್ಧ ಮಾಡಿಟ್ಟಿರು. ನಾವು ಆಕ್ಚುಲಿ ಅಹೋರಾತ್ರ ಅಯೋಗ್ಯ ಅಂತ ಮಹಾಪುರುಷನ ಆ ಶಕ್ತಿಯ ದಿವ್ಯ ಶಕ್ತಿಯ ಮುಂದೆ, ಆದ್ರೂ ಏನು ಕೈಲಾಗ್ತಿಲ್ವಲ್ಲ ಅಂತ ಸುಮ್ಮನೆ ಸಮಾಜ ಅನಿಸಿದ್ನ. ಅಹೋರಾತ್ರನನ್ನ ನೀವು ಹೆಣ್ಣ ನಿಂದನೆ ಆದ್ರೂ ಮಾಡಿ, ಯಾವ ನಿಂದನೆ ಆದ್ರೂ ಮಾಡಿ ತಡ್ಕೊಳ್ಳೋ ಶಕ್ತಿ ಇದೆ, ಯಾಕಂದ್ರೆ ಓದು ಅಕ್ಷರ ಕಲಿಸಿದೆ. ಆದ್ರೆ ಒಂದು ಸಾಮಾನ್ಯ ಹೆಣ್ಣು, ಚಿತ್ರದುರ್ಗದ ಒಂದು ಹಳ್ಳಿಯ ಹೆಣ್ಣೆ ಅಂತ ಇಟ್ಕೊಳ್ಳಿ, ಮಗುನ ಯಾರಾದ್ರೂ ಈ ರೀತಿ ಹೆಣ್ಣ ನಿಂದನೆ ಮಾಡಿದ್ರೆ ಇದು ಘೋರ ಅಪರಾಧ, ಇದು ಸಾಮಾಜಿಕ ಜಾಲತಾಣದ ಅತ್ಯಾಚಾರ, ಅದರ ವಿರುದ್ಧ ದನಿ ಎತ್ತಿದೀವಿ. ಅದಕ್ಕೆ ಯಾರು ಸಹಾಯ ಮಾಡಿ ಅಂತನೂ ಅಲ್ಲ, ಯಾರು ವಿರೋಧ ಮಾಡಿ ಅಂತನೂ ಅಲ್ಲ, ಇದು ಒಬ್ಬಂಟಿ ಹೋರಾಟ. ನನಗೆ ನನ್ನ ಮಗಳನ್ನ, ಇವನ ಮಗಳನ್ನ ಯಾರೋ ನಿಂದಿಸಿದಾಗ, ಅಪ್ಪ ನಿಂದಿಸ್ಕೊಳ್ಳಿ ಬಿಡಿ, ಸಾವಿತ್ರಿಬಾಯಿ ಪುಳ್ಳೆ ತಲೆ ಮೇಲೆ ದಲಿತರ ಮಕ್ಕಳಿಗೆ ಪಾಠ ಕಲ್ಸಕ್ ಹೋಗ್ತಿದ್ರು, ಆವಾಗ ಆಕೆಗೆ ಚಪ್ಪಲಿ ತಗೊಂಡು ಹೊಡಿತಿದ್ರು ಜನ ತಲೆಗೆ. ಆ ನೋವು ತಡ್ಕೊಳ್ಳೋಕೋಸ್ಕರ ಇಮ್ಮ ಕೆಲಸ ಬಿಡದೆ ತಲೆಗೆ ಸೀರೆ ಸುತ್ಕೊಂಡು ಹೋಗ್ತಿದ್ಲಲ್ಲಪ್ಪ. ಆಕೆಯ ತ್ಯಾಗದ ಮುಂದೆ ನಮ್ದೆಲ್ಲ ಏನು, ಇವ್ರು ಎಷ್ಟು ಬೇಕಾದ್ರೂ ನಿಂದಿಸ್ಕೊಳ್ಳಿ, ನನಗ್ ಬೇಜಾರಿಲ್ಲ ಅಂದ್ಲು ಮಗು. ಆಗ ಅಂದ್ಕೊಂಡಿದ್ದು, ಇನ್ನು ಸಮಾಜದಲ್ಲಿ ಯಾವ ಹೆಣ್ಣು ಮಗುವಿಗೆ ದುಃಖ ಬರಬಾರದು ಅಂತ ಹೆಣ್ಣ ನಿಂದಕರ ವಿರುದ್ಧ ಸ್ತ್ರೀ ರಕ್ಷಾ ಅಭಿಯಾನ ಶುರು ಮಾಡಿದ್ವಿ. ಅದಕ್ಕೆ ಮೊದಲು ನಮ್ಮಷ್ಟಕ್ಕೆ ನಾವು ವೃಕ್ಷ ರಕ್ಷಾ ಮಾಡಿಕೊಂಡಿದ್ವಿ. ಅದಾದ ನಂತರ ಜೂಜುಗಳಿಂದ ಇವತ್ತಿಗೆ ನಾವು ಆರಂಭ ಮಾಡಿದಾಗ ಒಂದು ಆತ್ಮಹತ್ಯೆ ಇರಲಿಲ್ಲ. ಆರಂಭ ಮಾಡಿದ್ರೂ ಜನ ಸ್ಪಂದಿಸದೆ ಇವತ್ತು 33 ಆತ್ಮಹತ್ಯೆಗಳಾಗಿದೆ ಲೆಕ್ಕದ ಪ್ರಕಾರ. ಎಷ್ಟೋ ಜನ ಮಾನ ಹರಾಜಾಗಬಾರ್ದು ಅಂತ ಆತ್ಮಹತ್ಯೆಯನ್ನು ಮುಚ್ಚಿದ್ದಾರೆ ಪಾಪ. ಜೂಜು ಅದರ ವಿರುದ್ಧ ಹೋರಾಡಿದ್ವಿ, ಆಗ್ಲೂ ಹೆಣ್ಣ ನಿಂದನೆ ಮಾಡಿದ್ರು. ಅದನ್ನೆಲ್ಲ ನಾವು ತಡ್ಕೋತೀವಿ. ನಾವು ಹೆಂಗು ಬೆಳೆಸಿರೋದೇ ಮಕ್ಕಳನ್ನ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಸಿದೀವಿ. ಇವರು ಸಾಮಾನ್ಯ ಹೆಣ್ಮಕ್ಳ ಗತಿ ಏನು ಹೇಳಿ ನೀವು ಪಾಪ ಸಮಾಜದಲ್ಲಿ ಮಾತಾಡ್ತಿರೋದು 100% ಸತ್ಯ ಇದೆ. ನಾವು ನಮ್ಮ ಮಕ್ಕಳಿಗೆ ಸುರಕ್ಷತೆ ಇರಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತದ್ದು. ನೀವು ಬೇರೆ ಹೆಣ್ಮಕ್ಳ ಬಗ್ಗೆ ಸುರಕ್ಷತೆ ಬಗ್ಗೆ ಮಾತಾಡ್ತಿರೋ ಅದಕ್ಕೂ ಬಹಳ ತುಂಬಾ ಧನ್ಯವಾದಗಳು. ಇನ್ನೊಂದು, ಯಾವ್ದೇ ಒಂದು ಹೆಣ್ಣಿಗಾಗಿ ನಾವೇ ಜವಾಬ್ದಾರಿಯಾಗಿ ನಿಂತ್ಕೊಂಡು ಅವ್ರ ರಕ್ಷಣೆ ಮಾಡುವಂತ ಕೆಲಸ ಆಗ್ಬೇಕು.
ಇವನು ಸಾಮಾಜಿಕ ಜಾಲತಾಣದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾನೆ. ಈಗ ನಮ್ಮ ಸ್ನೇಹಿತರು ನಿಮ್ ಬಗ್ಗೆ ಇದು ಮಾಡಿದ್ದಾರೆ. ನಿಮ್ ಭಾಷೆ ತುಂಬಾ ಚೆನ್ನಾಗಿದೆ, ನಾಯಕ ಲಕ್ಷಣ ಇದೆ, ಅಂದ್ರೆ ಲೀಡರ್ ಆಗೋ ಲಕ್ಷಣ ಇದೆ, ಅಂದ್ರೆ ಸಮಾಜ ಸುಧಾರಣೆ ಮಾಡುವ ಎಲ್ಲ ಲಕ್ಷಣಗಳು ಇದೆ. ಆದ್ರೆ ಇನ್ನೂ 7-8 ವರ್ಷ ನಿಂಗೆ ಸಾಂಸಾರಿಕ ಜವಾಬ್ದಾರಿ ಇದೆ, ಅದನ್ನ ಮುಗಿಸಿದ ತಕ್ಷಣ ನಿನ್ ರಾಷ್ಟ್ರಕ್ಕೆ ಅರ್ಪಣೆ ಮಾಡ್ಬಿಡ್ತೀಯ ನಿನ್ ಜೀವನ. ಅಹೋರಾತ್ರ ನಾನು ಚಿಕ್ಕ ವಯಸ್ಸಲ್ಲೇ ಮದುವೆ ಆಗ್ಬಿಟ್ಟೆ. ಈಗ ಅಲ್ಲಿ ನಿಮ್ಮ ಮಗಳಿದ್ದಂಗೆ ನನಗೂ ಒಬ್ಬ ಮಗಳು ವಯಸ್ಸಿಗೆ ಬಂದ ಮಗಳಿದೆ. ನಾನು ಹೇಳೋದಷ್ಟೇ, ಈಗ ನೀವು ಏನನ್ನ ಹಿಂದಕ್ಕಂತ ಆಗ್ತಾ ಇದೀರಲ್ಲ, ನಾನು ಒಂದು ಪೋಸ್ಟ್ ಆಗ್ತೀನಿ ಅಹೋರಾತ್ರ. ಯಾವ್ದೇ ರೀತಿಯಾಗಿ ಯಾರು ನಿಂದನೆ ಮಾಡಬೇಡಿ ಅಂತ ಹೇಳಿ ಆಗ್ತೀನಿ. ನನಗ್ ಬೇಡಪ್ಪ, ಯಾವ ಹೆಣ್ಣಿಗೂ ನಿಂದನೆ ಮಾಡ್ಬೇಕು. ನಾವು ಯಾವ ಹೆಣ್ಣಿಗೆ ನಿಂದನೆ ಮಾಡಿದ್ರು ಹೆಣ್ಣು ನಿಂದು ಕಾಣ್ತಾ ಇದೀವಿ. ಅವ್ರ ಪ್ರತಿ ಗರುಡಕೇಶರಿ ದಯವಿಟ್ಟು ಧ್ಯಾನದಿಂದ ಕೇಳಿಸ್ಕೋ. ಯಾರೋ ಒಬ್ರು ಹೆಣ್ಣ ನಿಂದನೆ ಮಾಡ್ತಾ ಇದಾರೆ, ಅವ್ರನ್ನ ನಾನು ಹೆಣ್ಣ ನಿಂದಕ ಅಂತಿದ್ದೀನಿ ವಿನಃ ಅವ್ರನ್ನ ಪ್ರತಿ ಹೆಣ್ಣ ನಿಂದನೆ ಮಾಡ್ತಿಲ್ಲ. ನಿಮ್ಮ ತಾಯಿ ಇಂತ ಅವರು ಅಂತ ಅವರು ಅಂದಾಗ ಅವ್ರನ್ನ ನಿಮ್ಮ ತಾಯಿ ದೇವತೆ ಅಂತ ಇದ್ದೀನಿ, ನಿನ್ನ ಮಗಳ ರಕ್ಷಣೆ ನಾನ್ ಮಾಡ್ತೀನಿ ಅಂತ ಇದ್ದೀನಿ. ಆದ್ರೆ ನೀನು ಹೆಣ್ಣ ನಿಂದಕ ಅಂತ ಇದ್ದೀನಿ. ಇನ್ನು ಅಷ್ಟು ಅನ್ನದೇ ಇದ್ರೆ, ಕಳ್ಳನನ್ನ ಕಳ್ಳ ಅನ್ನದೇ ಇದ್ರೆ ಇನ್ನು ಏನ್ ಸಮಾಜ ಸುಧಾರಣೆ ಮಾಡ್ತೀಯಪ್ಪ ನೀನು? ಅಲ್ಲಲ್ಲ, ಯಾವ್ದೇ ಹೆಣ್ಣನ್ನಾಗ್ಲಿ ಯಾರಾಗ್ಲಿ ನಿಂದನೆ ಮಾಡಬಾರ್ದು. ಇವ್ರು ಇದಕ್ಕೆ ಸಮರ್ಥನೆ ಕೊಡ್ತಾ ಇರೋದು, ನಾವು ಉತ್ತರ ಕರ್ನಾಟಕದವರು, ನಮ್ ಬಾಯಲ್ಲಿ ಬರೋದೇ ಹೆಣ್ಣ ನಿಂದನೆ ಅಂತ. ಇದು ಇನ್ನೊಂದು ರೀತಿಲಿ ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ಇವರು ಉತ್ತರ ಕರ್ನಾಟಕಕ್ಕೆ ಅವಮಾನ ಮಾಡ್ತಾ ಇದಾರೆ. ಮಹಾಪುರುಷರು ಹುಟ್ಟಿರೋ ಊರು ಅದು, ಆ ಊರು. ಇದನ್ನೆಲ್ಲ ಅಳಿಸ್ಬೇಕು ನಾವು, ಈ ಕೆಟ್ಟ ಆಪಾದನೆಗಳನ್ನ ತೆಗಿಬೇಕು. ಮತ್ತೆ ಈ ಆಡಿಯೋ ಫೇಸ್ಬುಕ್ ಅಲ್ಲಿ ಬರುತ್ತೆ ಬಂಗಾರು. ಅದಕ್ಕೆ ಹೌದು, ಯಾಕಂದ್ರೆ ನಿಮ್ಮ ಒಂದು ಮನಸ್ಸಿನ ಭಾವನೆಗಳು ಮತ್ತೆ ನಮ್ಮಿಬ್ಬರ ಮಾತುಕತೆ ಜನ ಕೇಳಿದ್ರೆ ಅವ್ರಿಗೂ ಪಾಪ ಸತ್ಯ ಗೊತ್ತಾಗುತ್ತೆ. ಈಗ ಈಗ ಅವರೆಲ್ಲ ಯಾರ್ಯಾರು ಏನಂತ ಒಂದು ಲಿಸ್ಟ್ ಕೊಟ್ಟು ಬಿಡಿದಾರೆ, ನೀವ್ ಹಾಕ್ಬಿಟ್ಟಿದ್ರೆ ಲಿಸ್ಟ್ ಯಾರು ಏನಂತ. ಅದನ್ನ ನಾನು ಮೊನ್ನೆ ನೋಡಿದೆ. ಅದಕ್ಕೆ ಅವರು ಕೆಲವರು ನಿಮ್ ಮೇಲೆ ಅಪ್ಪದನ್ನ ಏನ್ ಮಾಡ್ತಿದಾರೆ ಅಂತಂದ್ರೆ, ಬರೀ ಹಿಂದೂ ಯುವಕರ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ. ಲಿಸ್ಟ್ ಅಲ್ಲಿ ನನಗೆ ಯಾರು ಹಿಂದೂಗಳೇ ಕಾಣ್ಲಿಲ್ವಲ್ಲ. ಅಲ್ಲಲ್ಲ, ಕೆಲವರು ಟೋಟಲ್ ಲಿಸ್ಟ್ ಅಲ್ಲಿ ಹಿಂದೂನು ಇಲ್ಲ, ಮುಸ್ಲಿಂ ಇಲ್ಲ, ಕ್ರಿಶ್ಚಿಯನ್ ಇಲ್ಲ. ಅಲ್ಲಿರೋದು ಬರೀ ಹೆಣ್ಣ ನಿಂದಕರು ಅಷ್ಟೇ, ಹೆಣ್ಣ ನಿಂದಕರಿಗೆ ಧರ್ಮ ಇಲ್ಲ. ಅಲ್ಲ, ನನಗೆ ಆಪಾದನೆ ಮಾಡಿರೋ ಕೆಲವರು ಮಾಡ್ಲಿ ಬಿಡ್ತಾರೆ. ಯಾಕಪ್ಪ ಹೆಣ್ಣು ನಿಂದನೆ ಮಾಡಿದೆ ಅಂತ ಕೇಳಷ್ಟೇ ಅವ್ರನ್ನ. ಆ ಲಿಸ್ಟ್ ಅಲ್ಲಿ ಹಿಂದೂ ಇಲ್ಲ, ಮುಸ್ಲಿಂ ಇಲ್ಲ, ಕ್ರಿಶ್ಚಿಯನ್ ಇಲ್ಲ, ಜೈನ ಇಲ್ಲ, ಬೌದ್ಧ ಇಲ್ಲ, ಅದರಲ್ಲಿ ಪವಿತ್ರವಾದವರು ಯಾರು ಇಲ್ಲ. ಮತ್ತೆ ಅವರು ಅದರಲ್ಲಿ ಆ ಲಿಸ್ಟ್ ಅಲ್ಲಿ ಕನ್ನಡಿಗರಿಲ್ಲ. ಆ ಲಿಸ್ಟ್ ಅಲ್ಲಿರೋದು ಬರೀ ಹೆಣ್ಣ ನಿಂದಕ ನಾಮರ್ದಕ ನಾಮರ್ದ ನಪುಂಸಕ ಶೆಂಡರಷ್ಟೇ. ಯಾಕಂದ್ರೆ ಅವರು ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಾಚಾರ ಮಾಡಿದ್ದಾರೆ. ಅದರಲ್ಲೊಬ್ಬ ಮುದುಕ ಇದ್ದಾನೆ, ವಾಸುದೇವ ಅಂತ. ಅವನು ಅಪ್ರಾಪ್ತ ಹೆಣ್ಣು ಮಗುವನ್ನ ಬಯಸಿ ಆ ಮಗುವಿಗೆ ಮಗು ಮಾಡುತ್ತೇನೆ ಅಂತ ಅಸಭ್ಯವಾಗಿ ಹೇಳಿದ್ದಾನೆ. ಅವನನ್ನ ಅವನಿಗೆ ಧರ್ಮ ಇದೆಯಾ ಹೇಳು. ಇಲ್ಲ, ಆ ರೀತಿ ಮಾತಾಡೋದು ತಪ್ಪು. ಇನ್ನೊಬ್ಬ ಇದ್ದಾನೆ ಸಂಜಯ್ ಯತಿಷ್ಠ ಅಂತ, ಅವನು ಹೇಳ್ತಾನೆ ನಿಮ್ಮ ಮನೆಗೆ ನುಗ್ಗಿ ನಿಮ್ಮ ಮಕ್ಕಳನ್ನ ಕದ್ದು ಅವರಿಗೆ ಬೆಲೆ ಟ್ಯಾಗ್ ಹಾಕಿ ಮಾರ್ತೀನಿ ಅಂತ ಹೇಳ್ತಾನೆ. ಇದು ಕಡಿಮೆ ಮಾತಾಡಿರೋದು, ಇದಕ್ಕೆ ಮೀರಿದ ಮಾತು ವರ್ಣಿಸಿ ಅತ್ಯಾಚಾರದ ಕಾಮೆಂಟ್ರಿ ಹೇಳ್ತಾರೆ ಇವರೆಲ್ಲ. ಇವ್ರನ್ನ ಆ ಲಿಸ್ಟ್ ತೆಗೆದು ಇದರಲ್ಲಿ ಯಾರು ಹಿಂದೂ ಅಂತ ಹೇಳು. ಇವರೆಲ್ಲ ಹಿಂದೂಗಳಾಗಿದ್ದಿದ್ರೆ ನಮ್ ದೇಶ ಇಷ್ಟೊತ್ತಿಗೆ ಉದ್ಧಾರ ಆಗ್ಬಿಡುದು ಗಣಪಿ. ಸಂವಿಧಾನದ ರಚನೆಯ ಟೈಮಲ್ಲಿ ಸಂವಿಧಾನ ತೆಗೆದು ಹೋದು. ಹೆಣ್ಣ ನಿಂದಕರ ಬಗ್ಗೆ ನಮ್ಮ ಪೂಜ್ಯ ಅಂಬೇಡ್ಕರ್ ಅವರು ಏನ್ ಬರೆದಿದ್ದಾರೆ ಅಂತ ಓದು. ಮತ್ತೆ ಅವರ ಜೀವನದಲ್ಲೆಲ್ಲ ಒಂದು ಡಾಟ್ ತೋರಿಸ್ಬಿಡು, ಹಿಂಗೆ ಹೆಣ್ಣಿನ ಅಗೌರವಿಸಿರೋದು ಒಂದೇ ಒಂದು ಮಿಸ್ಟೇಕ್ ತೋರಿಸ್ಬಿಡು. ಮಾತಾಡಕ್ಕೆ ಇಲ್ಲ ಮತ್ತೆ ಹಂಗಲ್ಲ, ಇವರೆಲ್ಲ ಅಪಾದನೆ ಮಾಡೋದಕ್ಕೆ ನೀ ಬಂದು ಕೇಳಿದ ಅಂದ್ರೆ ನೀನ್ ಅವ್ರನ್ನೇ ಕೇಳು, ನೀನ್ ಯಾಕಪ್ಪ ಹೆಣ್ಣ ನಿಂದಿಸಿದೆ, ನಿನಗೆ ನೈತಿಕತೆ ಎಲ್ಲಿದೆ ಅಂತ ಕೇಳು. ಆ ಹೆಣ್ಣ ನಿಂದನೆಯನ್ನ ನಾನು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಫೇಸ್ಬುಕ್ ಅವ್ರು ನನ್ನನ್ನೇ ಬ್ಯಾನ್ ಮಾಡ್ತಾರೆ ಬೇಕಾದ್ರೆ, ಅಷ್ಟು ವಿಕೃತವಾಗಿದೆ.
ಅದನ್ನ ಓದೋ ನಿನ್ನ ಮಕ್ಕಳಿದ್ದಾರೆ ಅಂತ ಹೇಳಿದೆ. ಆ ಮಕ್ಕಳು ಯಾವ ರೀತಿ ಓದ್ಲಿ ಅದನ್ನ ಹೇಳು, ಅಂತ ವಿಕೃತ ಮೆರೆದಿದ್ದಾರೆ ಇವರು. 278 ಜನರನ್ನ ಹೆಣ್ಣ ನಿಂದಕ ಘೋಷಣೆ ಮಾಡಬೇಕು ಅಂದ್ರೆ ಅಹೋರಾತ್ರ ಮೊದಲನೇದಾಗಿ ಮಾಡು ಅಥವಾ ಮಡಿ ಸಿದ್ಧಾಂತಕ್ಕೆ ಅಡಿ ಇಟ್ಟಿದ್ದಾನೆ, ಸಾವಿಗೆ ಸಿದ್ಧನಾಗಿದ್ದಾನೆ, ಮತ್ತೆ ಅಪಮಾನಕ್ಕೆ ಸಿದ್ಧನಾಗಿದ್ದಾನೆ. ಇವನು ಮಾನ ಅಪಮಾನಗಳನ್ನ ಸಮವಾಗಿ ಕಂಡು ಏನ್ ಬಂದ್ರೂ ಸರಿ ಅಂತ ಮುಂದೆ ನಿಂತಿದ್ದಾನೆ. ಜೈಲಿನ ಬಾಗಿಲ ಒಳಗಡೆ ಕಾಲಿಟ್ಟಿದ್ದಾನೆ, ಜೈಲನ್ನ ಅನುಭವಿಸಿದ್ದಾನೆ. ಯಾಕೆ ಅಂದ್ರೆ ಊಹನೆಯಲ್ಲಿ ಎಲ್ಲದಕ್ಕೂ ಸಿದ್ಧನಿದ್ದಾನೆ. ಇನ್ ಏನ್ ಮಾಡ್ತಾರೆ, ಸಾವಿಗಿಂತ ಮೇಲೆ ಏನಾಗಬಹುದು, ಭಯವೇಕೆ ಏನಾಗಬಹುದು ಹೇಳ ಬಂಗಾರು. ಅಲ್ಲಿ ಇವಾಗ ನಮ್ಗೆ ಸಂವಿಧಾನ ಅನ್ನೋ ಶಕ್ತಿ ಇದೆಯೋ ಅಪ್ಪಿ, ಆ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರನೋ ನೀತಿ ನಿಯಮಗಳೇ ಸರಿ ಇರ್ಲಿಲ್ಲ. ಅಂತ ಟೈಮಲ್ಲಿ ಅಂಬೇಡ್ಕರ್ ಅವ್ರು ಹೆಂಗಪ್ಪ ಮಾಡಿದಾರೆ, ನಮ್ದೇನೋ ನಾವು. ಅದಕ್ಕೆ ನಾನು ಹೇಳಿದ್ದು ಅಹೋರಾತ್ರನನ್ನ ನೀನು ಅವನು ಇವನು ಅಂತ ಹೇಳು. ಯಾಕೆಂದ್ರೆ ಇದು ಏನು ಹೋರಾಟನೇ ಅಲ್ಲ, ಇದೊಂದು ಹುಡುಗಾಟ ಅಂತ ತಿಳ್ಕೋ. ಹೋರಾಟ ಅಂದ್ರೆ ಅವ್ರು ಮಾಡಿದ್ದದು, ದೊಡ್ಡವ್ರು ಮಾಡಿದ್ದು. ಇವನು ಕೂಡ ಹೆಣ್ಣನಿಂದನೆ ಮಾಡಿದ್ರೆ ಅವ್ರಿಗೆ ದುಃಖ ಆಗ್ತಿರ್ಲಿಲ್ಲ. ಅವ್ರಿಗೆ ದುಃಖ ಆಗಿರೋದು ನಾ ಹೆಣ್ಣ ನಿಂದಕ ಅಂದಿದ್ದಕ್ಕೆ, ನಪುಂಸಕ ಅಂದಿದ್ದಕ್ಕೆ. ಅದಕ್ಕೇನು ಅಂದ್ರೆ ಚಾಣಕ್ಯ ಹೇಳ್ತಾನೆ 2500 ವರ್ಷಗಳಿಂದ. ಚಾಣಕ್ಯ ಏನ್ ಹೇಳ್ತಾನೆ, ನಪುಂಸಕರು ಮಾತ್ರ ಹೆಣ್ಣ ನಿಂದಿಸುತ್ತಾರೆ, ಅವರಲ್ಲಿ ಲೋಪವಿರುವುದರಿಂದ. ಸಿಗದ ದ್ರಾಕ್ಷಿಯನ್ನು ನರಿ ನಿಂದಿಸುವಂತೆ ಹೆಣ್ಣನ್ನ ಗೌರವಿಸದವನು ಹೆಣ್ಣ ನಿಂದಿಸುತ್ತಾನೆ. ಯಾಕಂದ್ರೆ ಅವನಿಗೆ ಹೆಣ್ಣನ್ನ ಗೌರವಿಸುವ ಶಕ್ತಿ ಅನ್ನೋದೇ ಒಳಗಡೆ ಪುರುಷ ಶಕ್ತಿನೇ ಇರೋದಿಲ್ಲ. ಅವನು ನಪುಂಸಕ ಅಂತ ಹೇಳ್ತಾನೆ. ಸತ್ಯನ ಅಲ್ವಾ ಹೇಳು? ಸತ್ಯ ಅದು. ಏಯ್ ಅಹೋರಾತ್ರ, ನೀನು ನಾನ್ಸೆನ್ಸ್, ನೀನು ಮೂರ್ಖ, ನೀನು ಪೆದ್ದ, ನೀನು ಏನು ಅದು ಇದು, ನೀನು ಹುಳ ಉಪ್ಪುಟ ಹಂದಿ ನಾಯಿ ಏನ್ ಬೇಕಾದ್ರೂ ಅನ್ಲಿ, ಆದ್ರೆ ಅಹೋರಾತ್ರನ ಮನೆಯ ಹೆಣ್ಣು ಮಕ್ಕಳನ್ನ ಬೈಯುವಂತಹ ಅಧಿಕಾರ ಇವ್ರಿಗೆ ಯಾರು ಕೊಟ್ರು? ಇವಾಗ ಕಸಬಪ್ಪ ಅವನು ಬಾಂಬ್ ಹಾಕದ ಕೊಂದ, ಅವನನ್ನ ಹ್ಯಾಂಗ್ ಮಾಡಿದ್ರ ವಿನ ಅವ್ರ ತಾಯಿನ ಮಾಡಿದ್ರ ಹೇಳು? ಹೇಳಿದ್ದನ್ನ ಅರ್ಥ ಮಾಡ್ಕೊ. ರೌಡಿಸಮ್ ಅಲ್ಲಿ ಕೂಡ ಒಂದು ನೀತಿ ಇದೆ ಅವ್ರಿಗೆ. ಅವ್ರು ಆ ನೀತಿಯಲ್ಲಿ ನಡೆದ್ರು ಕೂಡ ಏನಂದ್ರೆ ಒಬ್ಬರ ಮನೆಯ ಹೆಣ್ಣನ್ನ ಇನ್ನೊಬ್ರು ಮಾತಾಡಲ್ಲ. ಆದ್ರೆ ಇವರು ನಪುಂಸಕ ನಾಮರದ್ರಾದ್ರಿಂದ ಅಹೋರಾತ್ರನನ್ನ ಬೈಯೋಕಾಗದೆ ಅಹೋರಾತ್ರನ ಮನೆಯ ಹೆಣ್ಣುಗಳನ್ನ ಬೈದ್ರು ಅಲ್ವಾ? ಸ್ತ್ರೀರಕ್ಷಾದಲ್ಲಿ ಅಹೋರಾತ್ರನ ಬಗ್ಗೆ ಒಂದೇ ಅಲ್ಲ, ಯಾವ ಹೆಣ್ಣನ್ನ ಯಾರು ನಿಂದಿಸಿದ್ರು ಅಲ್ಲಿ ಅವನ ಹೆಸರು ಬರುತ್ತೆ. ಅದಕ್ಕೆ ಅವ್ರು ಏನ್ ಬೇಕಾದ್ರೂ ಲೀಗಲ್ ಆಕ್ಷನ್ ತಗೊಳ್ಳಿ, ಅವ್ರು ಕರೆಕ್ಟ್ ಆಗಿದ್ರೆ. ಹೆಣ್ಣ ನಿಂದಿಸಿದವರ ದಾಖಲೆಗಳು ಇಟ್ಟುಕೊಂಡೇ ನಾವು ಆ ಲಿಸ್ಟ್ ಹಾಕಿದೀವಿ. ಅದರಲ್ಲಿ ಬಸವ ಎನ್ ಬಿ ಅನ್ನೋನು ಅಹೋರಾತ್ರ ಬಿಗಿನಿಂಗ್ ಇಂದ 3800 ವಿಡಿಯೋಗಳಲ್ಲೂ ಸೈನಿಕ ಮತ್ತೆ ರೈತನಿಗೆ ಗೌರವಿಸಿಕೊಂಡು ಬಂದಿದ್ದಾನೆ. ಅವನು ಸೈನಿಕನಂತೆ, ಬಸವ ಎನ್ ಬಿ ಅವನು. ಅವನು ಬರೀತಾನೆ, ಇವರ ಮನೆಯ ಹೆಣ್ಣು ಮಕ್ಕಳನ್ನ ಹಗ್ಗದಿಂದ ಕಟ್ಟಿ ಹಾಕಿ ಅತ್ಯಾಚಾರ ಮಾಡಿದ್ದೇನೆ ಅಂತ ಬರೀತಾನೆ. ಏನ್ ಮಾಡ್ಬೇಕು ಹೇಳಿ? ಇವಾಗ ಇವ್ರ ಅತ್ಯಾಚಾರ ಇಲ್ಲಿಗೆ ನಿಲ್ತಾ ಇಲ್ಲ. ವಾಟ್ಸ್ಆಪ್ ಅಲ್ಲಿ ಸಂದೇಶಗಳು ಕಳಿಸ್ತಾರೆ, ನೀವು ಡೈಜೆಸ್ಟ್ ಮಾಡ್ಕೊಳಕಾಗಲ್ಲ, ರಕ್ತ ಕುದಿಯತ್ತೆ. ಆದ್ರೆ ಇವನು ಶಾಂತವಾಗಿ ಸ್ವೀಕರಿಸ್ತಾ ಇದ್ದಾನೆ. ಅವನು ನಾಗರಾಜ್ ಡಿ ಅನ್ನೋನು ವಿಕೃತ ಹುಳ, ಹೊಲಸಿನಲ್ಲಿರುವ ಹುಳ ತರ ಮಾತಾಡ್ತಾನೆ. ಹರೀಶ ಅನ್ನೋನು ಅವನು ದಿನ ಬೆಳಗಾದ್ರೆ ಗುಡ್ ಮಾರ್ನಿಂಗ್ ಬರೆದಂಗ್ ಬರೀತಾನೆ. ಇದನ್ನೆಲ್ಲ ಸಾಮಾಜಿಕ ಜನತೆ ಹೇಗೆ ತಡ್ಕೊಂಡಿದ್ದಾರೆ ಪಾಪ. ಹೀಗೆ ಇಷ್ಟೇ ಅಲ್ಲ, ಇವರು ನೀವು ಫೋನ್ ಮಾಡಿ ಅವ್ರಿಗೆ, ಅವ್ರು ಹೇಳೋದಿಷ್ಟೇ, ನಮ್ಮನ್ನ ಹೆಣ್ಣ ನಿಂದಕ ಅಂದ್ರು ಅದಕ್ಕೆ ಬೈತಾ ಇದೀವಿ ಅಂತ. ಇವರ ದಾಖಲೆ ಇಲ್ಲದೆ ಯಾರನ್ನೂ ಹೆಣ್ಣ ನಿಂದಕ ಅಂದಿಲ್ಲ. ನಂಬರ್ ಒನ್, ಹೆಣ್ಣ ನಿಂದಕ ಮತ್ತೆ ಹೆಣ್ಣ ನಿಂದಕ ಪ್ರಚೋದಕ ಅಂದಿದ್ವಿ. ಒಂದು ವೇಳೆ ನಿನ್ನನ್ನ ಒಬ್ರು ಇವಾಗ ನಮ್ಮನ್ನ ಹೆಣ್ಣ ನಿಂದಿಸಿದ್ರು ನಾವು ನಿಂದಿಸಲಿಲ್ಲ. ಇವರು ಏನ್ ಹೇಳ್ತಾರೆ, ಹೆಣ್ಣ ನಿಂದಕ ಅಂದಿದ್ದಕ್ಕೆ ನಾನು ಹೆಣ್ಣ ನಿಂದಿಸಿದೆ ಅನ್ನೋದಾದ್ರೆ, ನೀನು ಹಾವನ್ನ ಹೊಡೆದ ಮೇಲೆ ಕಚ್ಚಿದ್ಯೋ, ಹೊಡಿಯೋಕ್ ಮುಂಚೆ ಕಚ್ಚಿತೋ, ಎರಡು ಕಚ್ಚೋದೇ ಅಲ್ಲೇನೋ? ಅರ್ಥ ಆಯ್ತಾ? ನಮ್ಮ ಸಂವಿಧಾನದಲ್ಲಿ
ಆಯ್ತು ನಿನ್ನ ಹೆಣ್ಣನಿಂದಕ್ಕ ಅಂತ ಏನೋ ಇಲ್ಲದೆ ಅಂದಿದ್ರೆ ನಿನ್ ಕೋರ್ಟ್ಗೆ ಹೋಗು, ಅತ್ಯಾಚಾರ ಯಾಕೆ ಮಾಡ್ತಾ ಇದೀಯ ಇದು ಹೇಳ್ಬೇಕಪ್ಪಿ. ಬಟ್ ಸಂತೋಷ ಆಯ್ತು ಗರುಡ, ನಿನ್ನ ಹೆಸರೇ ಇಷ್ಟ ಆಯ್ತು ನಂಗೆ, ಗರುಡ ಕೇಸರಿ. ಯಾರ ಇದು? ನಮ್ಮ ಚಿತ್ರದುರ್ಗದ ನಮ್ ಗುರುಗಳು ಕೊಟ್ಟಿದ್ದು, ಚಿತ್ರದುರ್ಗ ರಾಜಲಾಂಛನ. ತುಂಬಾ ಖುಷಿ ಆಯ್ತು ನನಗೆ, ಒಳ್ಳೇದಾಗ್ಲಿ ನಿಮ್ಗೆ ಅಪ್ಪಿ. ಥ್ಯಾಂಕ್ ಯು ಬಂಗಾರ್. ನೀವು ಕ್ಷಮಿಸಿದ್ರು, ನಮ್ಮ ಸ್ತ್ರೀ ರಕ್ಷಾ ಕ್ಷಮಿಸೋದಿಲ್ಲ. ನಿಮ್ಮ ಮಗುಗಾದ್ರೂ ಅಷ್ಟೇ, ಇವಾಗ ಯಾರವನು ಸಂಜಯ್ ಯತಿಷ್ಠಿದಾನೆ ಅವನಿಗೂ ಎರಡು ಹೆಣ್ಣು ಮಕ್ಕಳಿದೆ, ಆ ಮಕ್ಕಳಿಗೆ ತೊಂದರೆ ಆದ್ರೂ ನಾವು ಬಿಡೋದಿಲ್ಲ. ಯಾಕಂದ್ರೆ ನಮ್ಗೆ ಎಲ್ಲರೂ ಒಂದೇ, ಮೂರು ಜನ ನಾಲ್ಕು ಜನ ಅನ್ಸತ್ತೆ ವಿಕೃತ ಹೆಣ್ಣ ನಿಂದನೆ ಮಾಡಿದ್ದಾರೆ, ಅವ್ರನ್ನು ಬಿಡ್ಲಿಲ್ಲ. ಈಗ ಶ್ರೀರಾಮ ಸೇನೆ ಅಂತ ನೀವು ಹೆಸರು ತಗೋಬಿಟ್ರಿ ದಯವಿಟ್ಟು. ಯಾಕಂದ್ರೆ ಆ ಶ್ರೀರಾಮ ಸೇನೆ ಯಾರೋ ಒಬ್ರು ಕೆಲವರು ಹೆಸರಿಟ್ಟು ಇದ್ ಮಾಡ್ಬೋದು, ಹಾಳು ಮಾಡಕ್ ಹೋಗ್ತಾರೆ. ಗರುಡ ಅಪಿ, ಗರುಡ ಕೇಸರಿ, ನೀವು ನನ್ನ ಅಪಾರ್ಥ ಮಾಡ್ಕೊತಾ ಇದೀರಿ. ನಾ ಹೇಳ್ತಾರ, ಶ್ರೀರಾಮ ಸೇನೆಯ ಹೆಸರಲ್ಲಿ ಕೆಲವರು ಈ ರೀತಿ ಹೆಣ್ಣು ನಿಂದನೆ ಮಾಡಿದಾಗ ಶ್ರೀರಾಮ ಸೇನೆಗೆ ನಾವು ಇನ್ಫಾರ್ಮ್ ಮಾಡಿದೀವಿ. ಶ್ರೀರಾಮ ಸೇನೆಗೆ ಇನ್ಫಾರ್ಮ್ ಮಾಡಿ ಪ್ರಮೋದ್ ಮುತಾಲಿಕ್ ಅವ್ರನ್ನೇ ಮಾತಾಡಿ ಆಯ್ತು. ಅವರು ಎಲ್ಲರ ಮುಂದೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಿಸ್ತೀನಿ ಅಂತ ಹೇಳಿ ವಾರ ಆಗೋಯ್ತು. ಆದ್ರೆ ಪತ್ತೆ ಇಲ್ಲ ಇನ್ನು, ಇನ್ನು ಆ ವಿಚಾರ ತೆಗೆದೇ ಇಲ್ಲ ಯಾರು. ಆದ್ರೆ ಏನ್ ಹೇಳೋದು, ಇವಾಗ ನಿಮ್ಮ ಸಂಘಟನೆ ಹೆಸರಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ನಿನ್ನ ಜವಾಬ್ದಾರಿ ಅದು, ಅವ್ರನ್ನ ಮಟ್ಟ ಹಾಕೋದು. ನಿಜಾನ ಅಲ್ವಾ? ಅಲ್ಲ, ಅದು ಮಾಡ್ಬೇಕಾಗಿರೋದು ನಮ್ ಕರ್ತವ್ಯ. ನಮ್ ಸಂಘಟನೆ ಒಳಗೆ ಯಾವ್ದೋ ಒಂದು ತಪ್ಪು ನಡೆದ್ರೆ ಅದನ್ನ ಡೈರೆಕ್ಟ್ ಅವರ ಫೋಟೋ ಹಾಕೊಂಡು, ನಾನು ಶ್ರೀರಾಮ ಸೇನೆ ಅಂತ ಹಾಕೊಂಡು ಹೆಣ್ಣ ನಿಂದಿಸಿರೋ ಇವರನ್ನ ಏನನ್ಬೇಕು? ಒಂದು ಶ್ರೀರಾಮ ಸೇನೆ ಮಟ್ಟ. ಇವಾಗ ನಿಮ್ ಮಗು, ನನ್ನ ಮಗು ಬಂದ್ ಮಗ ಬಂದು ನಿನ್ ಮಗುನ ಹೊಡಿತಾರಪ್ಪ, ನಾನು ನನ್ನ ಮಗನ ದಂಡಿಸದೆ ಇದ್ರೆ ನೀನ್ ನಾಳೆ ರಸ್ತೆಲ್ ದಂಡಿಸ್ತೀಯ ಅಲ್ವಾ? ಅದೇ ಆಗಿರೋದಿಲ್ಲ. ಒಂದು ವೇಳೆ ನೀನ್ ಸಂಘಟನೆ ಮಾಡಿದ್ರೆ, ನಿನ್ ಸಂಘಟನೆ ಅವರು ತಪ್ಪು ಮಾಡಿದ್ರೆ ಅದನ್ನ ನೀ ದಂಡಿಸದೇ ಇದ್ರೆ ಸಮಾಜ ದಂಡಿಸುತ್ತೆ. ನಾಳೆ ನಮ್ಮ ಸಂಘಟನೆ ನಾವು ಕ್ಷಮೆ ಕೇಳಲ್ಲ ಅಂದ್ರೆ, ಸಾರ್ವಜನಿಕವಾಗಿ ಕನ್ನಡಿಗರ ಕ್ಷಮೆ ಕೇಳಿ, ಅಹೋರಾತ್ರನ ಕ್ಷಮೆ ಅಲ್ಲ. ನಿಮ್ಮ ಹೆಸರನ್ನ ಲಿಸ್ಟ್ ಇಂದ ತೆಗೆದು ಬಿಸಾಕ್ತೀನಿ. ಯಾಕೆಂದ್ರೆ ನೀವು ಸಾರ್ವಜನಿಕವಾಗಿ ಕರ್ನಾಟಕದವರಿಗೆ ನಾನಿನ್ನು ಹೆಣ್ಣ ನಿಂದನೆ ಮಾಡೋದಿಲ್ಲ, ನನ್ ತಪ್ಪಾಯ್ತು ಅಂತ ಹೇಳಿದ್ರೆ ಸಾಕು, ಅವ್ರ ಹೆಸರು ಕಿತ್ತು ಬಿಸಾಕ್ತೀನಿ. ಆದ್ರೆ ಅಹಂಕಾರ ತೋರಿಸಿದ್ರೆ, ನಮ್ಮ ಸಂವಿಧಾನ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ, ಇವರು ಕೋರ್ಟ್ ಅಲಿಯೋದ್ರಲ್ಲೇ ಜೀವನ ಸೋತೋಗುತ್ತೆ. ಇರ್ಲಿ ಬಿಡಪ್ಪಿ, ನಮ್ಮ ಸಂವಿಧಾನ ಇದ್ದಷ್ಟು ಸ್ಟ್ರಾಂಗ್ ವಿಶ್ವದಲ್ಲಿ ಯಾವ ಸಂವಿಧಾನನೂ ಇಲ್ಲ. ಒಳ್ಳೇದಾಗಲಿ, ತುಂಬಾ ಸಂತೋಷ ಆಯ್ತು.